ಗಣೇಶ ಚತುರ್ಥಿ ಇರುವುದು ಮತ್ತು 9-10 ಮೊಹರಂ ಇರುವುದು. ಎರಡೂ ಹಬ್ಬಗಳ ಎಲ್ಲರಿಗೂ ವಿಜೃಂಭಣೆಯಿಂದ ಶಾಂತಿಯುತವಾಗಿ ಮಾಡಲು ಅನುಕೂಲವಾಗುವಂತೆ ಎಲ್ಲ ಥರದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸರಿಸುಮಾರು 12,000 ಪೊಲೀಸ್ ಸಿಬ್ಬಂದಿಯು ಡ್ಯೂಟಿಯಲ್ಲಿ ಇರ್ತಾರೆ ಇದು 5 ಜಿಲ್ಲೆಗಳಲ್ಲಿ. ಮತ್ತು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಇರುತ್ತೆ ಮತ್ತು KSRP ಇರೋದು ಮತ್ತು ಹೋಮ್ಗಾರ್ಡ್ಸು ಇವ್ರನ್ನೆಲ್ಲರನ್ನು ಡಿಪ್ಲಾಯ್ ಮಾಡಿದ್ದೀವಿ. ಈಗಾಗಲೇ 10,980 ಗಣೇಶ ಮೂರ್ತಿಗಳನ್ನು ಸ್ಥಾಪಿಸ್ತೇವೆ, ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಜನ ಬಂದಿದ್ದಾರೆ. ಎಲ್ರಿಗೂ ಪರ್ಮಿಷನ್ ಕೊಡಲಾಗಿದೆ. ಅಷ್ಟೇ ಪರ್ಮಿಷನ್ ಜೊತೆಗೆ ಸಾಕಷ್ಟು ಸುವಿಧೆಗಳನ್ನು ಮಾಡ್ತಾ ಇದ್ದೀವಿ. ಒಂದು ಎಲ್ಲೆಲ್ಲಿ ಪೆಂಡಾಲ್ಗಳು ಇರುತ್ತೋ ಅಲ್ಲಿ ಮುನ್ಸಿಪಾಲಿಟಿಗೆ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೇವೆ. ಅಲ್ಲೆಲ್ಲ ಕ್ಲೀನು, ನೀಟ್ನೆಸ್ ಇವೆಲ್ಲ ಮೈಂಟೈನ್ ಮಾಡಲಿಕ್ಕೆ ಎಲೆಕ್ಟ್ರಿಸಿಟಿ ಅವ್ರಿಗೆ ನಿರ್ದೇಶನ ಇದೆ. ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಿಸಿಟಿ ಅವಶ್ಯಕವಾದ ವೋಲ್ಟೇಜ್ನಲ್ಲಿ ಸಪ್ಲೈ ಮಾಡಲಿಕ್ಕೆ ಪೊಲೀಸ್ ಸಿಬ್ಬಂದಿ ಸಹ ಇರುವುದು. ಸೆಕ್ಯೂರಿಟಿ ಸೇಫ್ಟಿಗೆ ಸಂಬಂಧಪಟ್ಟಂತೆ ಎಲ್ಲ ಪೆಂಡಾಲ್ನವರು ತಮ್ಮ ವಾಲಂಟಿಯರ್ಸ್ ಸೂಚಿಗಳನ್ನು ಕೊಡ್ತಾ ಇದ್ದಾರೆ. ಆ ವಾಲಂಟಿಯರ್ಸ್ ಜೊತೆ ನಾವು ನಿರಂತರವಾಗಿ ಸಂಪರ್ಕದಲ್ಲಿದ್ದು ಒಂದು ಒಳ್ಳೆಯ ಉತ್ತಮವಾದ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಜಿಲ್ಲೆಯಲ್ಲಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ಗದಗ ಇಲ್ಲೆಲ್ಲ ಇತ್ತೀಚೆಗೆ ಪ್ರವಾಹ ಬಂದಿದ್ದು ಕೆಲವಷ್ಟು ಜನರು ಸರಳತೆಯಿಂದ ಆಚರಿಸುತ್ತಿದ್ದಾರೆ. ಪ್ರವಾಹ ಪೀಡಿತರೆಲ್ಲರೂ ಇದ್ದಾರೆ, ಅವರೊಂದಿಗೆ ನಮ್ಮೆಲ್ಲರ ಅವರ ಮೇಲೆ ನಮ್ಮೆಲ್ಲರ ಪ್ರೀತಿ ಮತ್ತು ಅವರ ಮೇಲೆ ಮಮತೆ ಇರಬೇಕು. ಗಣೇಶ ನಾವು ಉತ್ಸವವನ್ನು ಮಾಡುವುದರ ಜೊತೆಗೆ ಅವರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದೀವಿ. ನಾವು ಅಲ್ಲಿ ಯಾವುದೇ ಥರದ ಅಲ್ಲೂ ಕೊರತೆ ಇರೋದಿಲ್ಲ. ಸಾಕಷ್ಟು ಜನ ಗಣೇಶ ಪ್ರತಿಷ್ಠಾಪನೆ ಮಾಡಿರುವವರು ಮುಂದೆ ಬಂದು ಈ ಎಲ್ಲಿ ಹಬ್ಬ ಮಾಡಲಿಕ್ಕೆ ಅವಕಾಶ ಇಲ್ಲ ನೋಡಿ, ಹಳ್ಳಿಗಳು ಕೆಲವು ಮುಳುಗಡೆ ಆಗಿರುವಂಥ ಹಳ್ಳಿಗಳು ಅಲ್ಲೂ ಎಲ್ಲ ಸಹ ಹೋಗಿ ಅವ್ರನ್ನೂ ಸಹ ತೊಡಗಿಸಿಕೊಂಡು ಒಟ್ಟಾಗಿ ಹಬ್ಬವನ್ನು ಮಾಡ್ತಾಯಿದ್ದಾರೆ. ನಾವು ಎಲ್ಲ ಥರದ ಸಂಘಟನೆಗಳು, ಸಂಸ್ಥೆಗಳು ಮತ್ತು ಹಬ್ಬ ಮತ್ತು ಮೊಹರಂ ಮಾಡುವ ಜನತೆಯೊಂದಿಗೆ, ಆಯೋಜಕರೊಂದಿಗೆ ಸಂಪರ್ಕದಲ್ಲಿದ್ದೇವೆ. ಎಲ್ಲರೂ ತಮ್ಮ ತಮ್ಮ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಅವರಿಗೆ ಯಾವುದೇ ಥರದ ಸಮಸ್ಯೆಗಳಿದ್ದರೆ ಅವರು ನೇರವಾಗಿ ಜಿಲ್ಲಾ SPಗಳಿಗೆ ಮಾತಾಡ್ಬೋದು ಅಥವಾ ನನಗೆ ಮಾತಾಡ್ಬೋದು. ಯಾವುದೇ ಕುಂದುಕೊರತೆ ಇದ್ದಲ್ಲಿ ಅದನ್ನು ನಾವು ಸರಿಪಡಿಸಿ ಫಂಕ್ಷನನ್ನು ಉತ್ತಮವಾಗಿ ಮಾಡಲು ನಾವೆಲ್ಲ ಥರದ ಫೆಸಿಲಿಟೇಷನ್ ಮಾಡ್ತೇವೆ. ಯಾರ್ಯಾರು CCTV ಇಡಲಿಕ್ಕಾಗುತ್ತೋ ಅವೆಲ್ಲ ವ್ಯವಸ್ಥೆ ಅವ್ರು ಮಾಡ್ತಾಯಿದ್ದಾರೆ. ಒಂದು, ಪಬ್ಲಿಕ್ನಲ್ಲಿರೋ CCTVಗಳದ್ದು ಫೀಡ್ಸು ನಾವು ತೊಗೊಳ್ತಾ ಇದ್ದೀವಿ. ಎರಡು, ಮೂರನೇದು, ನಮ್ಮ ಕಡೆಯಿಂದನೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಾಕಷ್ಟು CCTV ವ್ಯವಸ್ಥೆ, ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ವ್ಯವಸ್ಥೆ ನಾವು ಮಾಡ್ತಾಯಿದ್ದೀವಿ. ವಿಸರ್ಜನೆದು ಹೆಚ್ಚಾಗಿ ವಿಸರ್ಜನೆ ಟೈಮು, ಅಂದರೆ ಪ್ರೊಸೆಷನ್ನು ವಿಸರ್ಜನೆ ಟೈಮ್. 107ನಲ್ಲಿ ಈಗಾಗಲೇ ಎಲೆಕ್ಷನಿಂದ ಆಗಿರುವವರು 6 ಬೈಂಡ್ ಡೌನ್ ಆಗಿರ್ತಾರೆ, ಆ ಒಂದು ಪೀರಿಯಡಲ್ಲೇ ಇರ್ತಾರೆ. ಮತ್ತು ಒಂದಷ್ಟು ಜನ 108ಅಲ್ಲಿ ಒಂದಷ್ಟು ಜನನ ಅಡಿಷ್ನಲ್ ಒಂದಷ್ಟು 110 ಜನನ ಮಾಡಿದ್ದೇವೆ. तरुण भारतची मोठी मजल, वाचकांना घरबसल्या विश्वसहज. ताज्या महत्त्वाच्या घडामोडी जाणून घेण्यासाठी आमच्या सोशल मीडिया अकाउंट्सना अवश्य भेट द्या. आमची संकेतस्थळे इंस्टाग्राम, ट्विटर, यूट्यूब, टेलिग्राम, फेसबुक, वेबसाइट, ई पेपर.